ನಾನು ಇದನ್ನು ನೆನ್ನೆ ಗಮನಿಸ್ತೆ. ಇದನ್ನು ಬಹುಶಃ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಬರೀ ಮುಸ್ಲಿಮರೆಲ್ಲ ಓಟ್ ಹಾಕಿರ್ತಾರೆ, ಹಿಂದೂಗಳನ್ನು ಓಟ್ ಹಾಕಿದ್ದಾರೆ. ಅವರ ಅನುಕೂಲಕ್ಕೆ ಏನು ಬೇಕೋ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳಿಲ್ಲ ಅಂತಕ್ಕಂಥದ್ದು ಅವರ ಭಾವನೆ. ಈ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಹಿಂದೂಗಳು ಯಾವ ತೀರ್ಮಾನ ತಾಂತಾರೆ ಅಂತಕ್ಕಂಥದ್ದನ್ನ. ಈಗೇನು ಮಾಡ್ತಾ ಇದ್ದಾರೆ, ಮುಸ್ಲಿಮ್ನ ಹೋಲಿಸ್ತಕ್ಕಂಥದ್ದು, ಇದನ್ನು ಹೋಲಿಸ್ತಕ್ಕಂಥದ್ದು, ಹಿಂದೂಗಳನ್ನು ಕಾಲ ಕಸಗಿಂತ ಏನು ಮಾಡ್ತಾ ಇದ್ದಾರೆ. ಬಹುಶಃ ಈ ಚುನಾವಣೆಯಲ್ಲಿ ಹಿಂದೂಗಳು ಕಾಂಗ್ರೆಸ್ಗೆ ಬುದ್ಧಿಯನ್ನು ಕಲಿಸ್ತಾರೆ. ಅದಕ್ಕೆ ಈ ಚುನಾವಣೆಯಲ್ಲಿ ಖಂಡಿತವಾಗೂ ಕಾಂಗ್ರೆಸ್ಗೆ ಬುದ್ಧಿಯನ್ನು ಕಲಿಸ್ತಾರೆ. ಈಗ ಕಳೆದ ಕಾಂಗ್ರೆಸ್ನ ಪ್ರಧಾನಮಂತ್ರಿಗಳಿದ್ದಾಗ ಈ ರಾಜ್ಯಕ್ಕೆ ಇಷ್ಟು ಅನುದಾನ ಬಂದಿದೆ. ನರೇಂದ್ರ ಮೋದಿಜಿಯವರು ದೇಶದ ನೇತೃತ್ವವನ್ನು ವಹಿಸ್ಕೊಂಡು ಪ್ರಧಾನಮಂತ್ರಿ ಆದಮೇಲೆ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ದಾಖಲೆಗಳಿದೆ, ಆ ದಾಖಲೆಗಳನ್ನು ತೆಗೆದು ನೋಡಬೇಕು. ಇದನ್ನು ಬಹುಶಃ ಇಲ್ಲಿ ರೈತರು ಇಡೀ ರಾಜ್ಯ ಬರಗಾಲ ಆದರೂ ಇವತ್ತು ರೈತರಿಗೆ ಸಹಾಯ ಮಾಡ್ತಕ್ಕಂಥ ಔದಾರ್ಯತೆ ಮುಖ್ಯಮಂತ್ರಿಗಳು ತೋರ್ತಾ ಇಲ್ಲ. ಅದೇ ಮುಸ್ಲಿಂ ಸಮುದಾಯ ಅಂತಂದರೆ 10,000 ಕೋಟಿ 11,000 ಕೋಟಿ ನಾವು ಇದು ಮಾಡ್ತೀವಿ ಅಂತಕ್ಕಂಥದ್ದನ್ನ ಒಲೈಕೆ ಮಾಡ್ತದಲ್ಲ, ಆ 10,000 ಕೋಟಿ ರೈತರಿಗೆ ಕೊಡ್ಬೋದಾಯ್ತಲ್ಲ. ಆ ರೈತರು ನಾವು ಉಳಿಸ್ಬೇಕಲ್ವ? ಇದು ಈ ತಂದು ಬರಗಾಲದಲ್ಲಿ ಬೋರ್ಗಳು ಬತ್ತೋಗಿ ದನ ಕರುಗಳಿಗೆ ಮೇವು ಇಲ್ಲ, ಬೆಳೆ ಆಗಿಲ್ಲ, ಇಡೀ ರಾಜ್ಯ ಇದನ್ನ ತತ್ತರಿಸ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಮುದಾಯವನ್ನು ಅವನ್ನ ಓಲೈಸ್ತಕ್ಕಂಥದ್ದು ಶ್ರೀರಾಮಚಂದ್ರನು ಮೆಚ್ಚೋದಿಲ್ಲ. ಜನ ಈ ಸಲ ಸಂಪೂರ್ಣವಾಗಿ ಬಿಜೆಪಿ ಪರ, ಮೋದಿಜಿಯವರ ನಾಯಕತ್ವದಲ್ಲಿ ಬಿಜೆಪಿ ಪರ ನಿಲ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.